ಎಸ್ ವೀಕ್ಷಕರೇ ಇನ್ನು ಧಾರವಾಡ ಧಾರವಾಡದ ಏಳು ವಿಧಾನಸಭಾ ಕ್ಷೇತ್ರಗಳ ಡಿಸೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಏನ್ ಹೇಳುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಐದಲ್ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತು ಈಗ ಮುಂದೇನು ಕತೆ ಕುಂದಗೋಳದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಅಭಯ್ಯ ಪ್ರಸಾದ್ ಕಾಂಗ್ರೆಸ್ ಇಂದ ಗೆದ್ದಿದ್ರು ಇನ್ನು ಉಳಿದ ಕಡೆ ಎಲ್ಲ ಬಿಜೆಪಿ ಕ್ಲೀನ್ ಸ್ವೀಪ್ ಗೆದ್ಕೊಂಡು ಬಂದ್ಬಿಟ್ಟಿದ್ರಲ್ಲ ಸಂತೋಷ್ ಲಾಡೆ ಸೂತ್ಪಟ್ಟಿದ್ರು ಕಲಗಟ್ಟೆಯಲ್ಲಿ ಬಟ್ ಈ ಸರ್ ಏನ್ ಕತೆ ಅನ್ನೋ ಲೆಕ್ಕಾಚಾರ ಎಸ್ ಈ ಸರಿ ಕರ್ನಾಟಕ ಟಿವಿ ಡಿಸೆಂಬರ್ ನ ಮೆಗಾ ಸರ್ವೆ ನೋಡಿದಾರೆ ನವಲಗುಂದ ಕ್ಷೇತ್ರದಲ್ಲಿ ಸಚಿವ ಶಂಕರ್ ಪಾಟೀಲ್ ಬಿಜೆಪಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ವಿನೋದ್ ಅಸೂಟಿ ಅಥವಾ ಕೋನ್ ರೆಡ್ಡಿ ಅಥವಾ ರಾಜಶೇಖರ್ ಮೆಣಸಿನಕಾಯಿ ಇವರಲ್ಲಿ ಯಾರೋ ಒಬ್ರು ನಿಲ್ಬಹುದು ಕೋನ್ ರೆಡ್ಡಿ ಅಂತ ಅಂತಾರೆ ವಿನೋದ್ ಅಸೂಟಿ ಅಂತ ಒಂದಷ್ಟು ಹೇಳ್ತಾರೆ ಜೆಡಿಎಸ್ ಇಂದ ಪ್ರಕಾಶ್ ಅಂಗಡಿ ಅವರು ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದಷ್ಟು ಏನು ಕಾಂಗ್ರೆಸ್ ನಲ್ಲಿ ಗೊಂದಲ ಇರೋ ಕಾರಣ ವಿನೋದ ಸುಟಿ ಕೂಡ ಇಸ್ ಗುಡ್ ಲೀಡರ್ ಹೆಂಗ್ ಲೀಡರ್ ಅವರು ಒಂದಷ್ಟು ಓಟ್ ತಗೊಂಡಿರ್ ಕುರುಬ ಸಮುದಾಯದವರು ಕೋನ್ ರೆಡ್ಡಿ ಜೆಡಿಎಸ್ ಟಿಕೆಟ್ ನನಗೆ ಅಂದ್ರೆ ನಾನ್ ಮರ ನಾನು ಪಾರ್ಟಿಲ್ ನಾನು ನಮ್ಗೆ ಯೂತ್ ವಿಂಗ್ ಕೋಟಾದಲ್ಲಿ ನನ್ ಟಿಕೆಟ್ ಕೊಡ್ತಾರೆ ಅಂತ ವಿನೋದ ಸೂಟಿ ರೆಡ್ ಸಿದ್ದರಾಮಯ್ಯ ಕರ್ಕ ಈ ಗೊಂದಲ ಇನ್ ರಾಜಶೇಖರ್ ಮೆಣಸಿಕಾಯಿ ಬೇರೆ ಅಲ್ಲಿ ಮದ್ಯ ಮೆಣಸಿಕಾಯಿ ಹಿಂಗೆ ಬಿಜೆಪಿ ಕಿತ್ತಾಟ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಬಾವುಟ ಹಸ್ಬಹುದು ಕಿತ್ತಾಟ ಅಲ್ಲಿ ಬಿಜೆಪಿಗೆ ಅನುಕೂಲ ಆಗಂ ಕಾಣ್ತಾ ಇದೆ ಡಿಸೆಂಬರ್ ಟ್ರೆಂಡ್ ಅಲ್ಲಿ ಬಿಜೆಪಿ ನವಲಗುಂದದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಟಿಕೆಟ್ ಕೊಟ್ಟರು ಕೋನ್ ರೆಡ್ಡಿ ಚುನಾವಣೆ ಮಾಡ್ಬೇಕು ಜೊತೆಲಿ ಆ ಕಾಂಗ್ರೆಸ್ ಆಗ್ಬಹುದು ಇಲ್ಲ ಕೋನ್ ರೆಡ್ಡಿ ಕೊಟ್ಟರೆ ವಿನೋದ ಸುಡಿ ಚುನಾವಣೆ ಮಾಡ್ಬೇಕು ಆಗ ಕಾಂಗ್ರೆಸ್ ಆಗ್ಬೋದು ಇಲ್ಲ ಅಂದ್ರೆ ಶಂಕರ್ ಪಾಟೀಲ್ ಮುನೇನ ಕೊಪ್ಪ ಅವರು ಮೇ ರಿಸಲ್ಟ್ ಅಲ್ಲೂ ಕೂಡ ರಿಸಲ್ಟ್ ಮಾಡ್ಕತ್ತಾರೆ ನೀವು ಕಿತ್ತಾಟ ಇಲ್ಲದೆ ಒಬ್ರೇ ಫೇಸ್ ಮಾಡಿದ್ರೆ ಕಾಂಗ್ರೆಸ್ ಆಪರ್ಚುನಿಟಿ ಇದೆ ಅವಕಾಶ ಇದೆ ನೋಡ್ಬೇಕು ವಿರೋಧ ಸುಟಿ ಏನ್ ಮಾಡ್ತಾರೆ ಕೋನ್ ರೆಡ್ಡಿ ಏನ್ ಮಾಡ್ತಾರೆ ಅಂತ ಸಿಕ್ಕವ್ರು ಏನ್ ಮಾಡ್ತಾರೆ ಸಿಗ್ದೇವ್ರು ಏನ್ ಮಾಡ್ತಾರೆ ಸಿಕ್ಕವರು ಸಿಗದವ್ರನ್ನ ಸಂತೈಸಬೇಕು ಇಲ್ಲ ಅಂತಂದ್ರೆ ಸೋಲಿಗೆ ಶರಣ ಆಗಬೇಕು ಅಷ್ಟೇ ಅಷ್ಟೇ ಎಸ್ ಎಸ್ ಮುಂದಿನ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಎಸ್ ಐ ಚಿಕ್ಕನಗೌಡರ್ ಜೊತೆಗೆ ಎಮ್ ಆರ್ ಪಾಟೀಲ್ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಇಬ್ಬರು ಟಿಕೆಟ್ಗಾಗಿ ಫೈಟ್ ಮಾಡ್ತಿದ್ದಾರೆ ಬಿ ಜೆ ಪಿಯಲ್ಲಿ ಕುಂದಗೋಳ ಕ್ಷೇತ್ರಕ್ಕಾಗಿ ಇನ್ನು ಕಾಂಗ್ರೆಸ್ನಿಂದ ಕುಸುಮಾ ಶಿವಳ್ಳಿ ಈಗ ಅಟ್ ಪ್ರೆಸೆಂಟ್ ಎಮ್ ಎಲ್ ಎ ಅವರು ಸೊ ಅವ್ರಿಗೆ ಟಿಕೆಟ್ ಸಿಗಬಹುದು ಬಟ್ ಇನ್ನೂ ಆ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಎಮ್ ಎಸ್ ಅಕ್ಕಿ ಜೊತೆಗೆ ಗುರುರಾಜ್ ದೊಡ್ಡಮಣಿ ಇವರು ಕೂಡ ಟಿಕೆಟ್ ನನಗೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂತ ಅಲ್ಲಿ ಈಗಾಗಲೇ ಅರ್ಜಿ ಹಾಕ್ಕೊಂಡಿದ್ದಾರೆ ಕುಂದಗೋಳ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಟಿಕೆಟ್ ಕೊಡಿ ಅಂತ ಸೊ ಹಾಗಾಗಿ ಬಿ ಜೆ ಪಿಯಲ್ಲೂ ಗೊಂದಲ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ನಡೀತಾ ಇದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಅಂತ ಹಿಂದೆ ಕುಸುಮಾ ಅವರು ಬಯಲಕ್ಷ್ಯದಲ್ಲಿ ಗೆದ್ದು ಎಮ್ ಎಲ್ ಎ ಆದರು ಬಟ್ ಈಗಿನ ಪರಿಸ್ಥಿತಿ ಬೇರೆ ಇದ್ದಂತೆ ಕಾಣಿಸ್ತಿದೆ ಕ್ಷೇತ್ರದಲ್ಲಿ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಬಿ ಜೆ ಪಿಯ ಒಂದು ಅಭ್ಯರ್ಥಿ ಯಾರಾಗ್ತಾರೆ ಅವರಿಗೆ ಅಲ್ಪ ಮುನ್ನಡೆಯನ್ನು ಪಡಿತಾ ಇದೆ ಅಂದರೆ ಬಿ ಜೆ ಪಿ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಶಿವ ಕುಂದಗೋಳದಲ್ಲಿ ಲಾಸ್ಟ್ ಟರ್ಮ್ ಎರಡ್ ಸಾವಿರದ ಮೂರರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಹದಿನೆಂಟಲ್ಲೂ ಕಾಂಗ್ರೆಸ್ ಗೆದ್ರು ಮತ್ತೆ ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಗೆದ್ರು ಸೊ ಈ ಬೈ ಎಲೆಕ್ಷನ್ ಏನೋ ಒಂದು ಅನುಕಂಪನೋ ಆ ತರ ಆಯ್ತು ಹಾಗಾಗಿ ಕಾಂಗ್ರೆಸ್ ಫೇವರ್ ಆಯ್ತು ಅಂತಿದ್ದಾರೆ ಚಿಕನ್ ಗೌಡ್ರು ಸ್ವಲ್ಪ ಹೋಟೆಲ್ ಸೋತಿದ್ರು ಬೈ ಎಲೆಕ್ಷನ್ ಅನುಕಂಪ ಏನಾಯ್ತು ಜಾಸ್ತಿ ಮರ್ಜನ ಸೋತ್ರು ಚಿಕ್ಕನ್ ಗೌಡ್ರಿಗೆನು ನಾನು ಗೆಲ್ಲಬಲ್ಲೆ ಗೆಲ್ತೀನಿ ಅನ್ನೋ ಭರವಸೆ ಕುಸುಮ ಶೋಳಿ ಕೊಟ್ರೆ ಎಂ ಎಸ್ ಅಕ್ಕಿ ಗುರುರಾಜ್ ದುಡ್ಬನಿ ಇವ್ರದೆಲ್ಲ ಇದ್ದಾರೆ ಈಗ ಅವತ್ತು ಅದು ಅನುಕಂಪದಲ್ಲಿ ನಡದ್ಬಿಡ್ತು ಅದೇ ಮುಂದೆ ಹೋಗ್ಬೇಕು ಇವರು ಶಿವಳ್ಳಿ ಟೈಪ್ ಲೀಡರ್ ಆಗ್ಬೇಕಾಗಿತ್ತು ಸೊ ಹಾಗಾಗಿ ಬಿಜೆಪಿ ಸ್ವಲ್ಪ ಕಾಯ್ದುಕೊಂಡಿದೆ ಆಮೇಲೆ ಎರಡನೇ ವಿಚಾರ ಸ್ಪಷ್ಟವಾಗಿ ಎಲ್ಲ ಕತ್ಕು ಅನ್ವಯ ಇದುವರೆಗೂ ಬಿಜೆಪಿ ಅವ್ರ ಹೆಂಗೆ ಅಂದ್ರೆ ಅವನೇ ಓಡೋಗ್ಬೇಕು ಕಿತ್ತಾಡ್ಕೋಬೇಕು ಟಿಕೆಟ್ ತರಬೇಕು ಇನ್ನೊಬ್ಬರ ಕೈ ಕೊಡ್ತಾರನ ಸಮಾಧಾನ ಮಾಡ್ತಾನೆ ಇರಲ್ಲ ಇವರಲ್ಲ ಅವೇನ್ ನೀನ್ ಮಾಡ್ಕೊಳಪ್ಪಾ ಕೊಟ್ಟಿದ್ದೀವಿ ಟಿಕೆಟ್ ನೀವು ಮನ ಬರಾ ಗೆತ್ಕೊಂಡ ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಬಂಡಾಯ ಯಾರ ಯಾರತ್ರ ಮಾತಾಡ್ತಾವ್ರೆ ಅಂತೆಲ್ಲ ಮಾನಿಟರ್ ಮಾಡ್ತಿರ್ತಾರೆ ಮೇಲ್ಗಡೆ ಕೋರ್ ಕೋ ಅದನ್ನ ವಾರ್ ರೂಮು ಇವೆಲ್ಲ ಹಿಂಗೆ ಎಸ್ ಹಿಂಗೆ ಚಿಕ್ಕನ್ಗೌಡರು ಟಿಕೆಟ್ ಕೊಟ್ರೆ ಎಂ ಆರ್ ಪಾಟೀಲ್ ಹಿಂಗೆ ಇವ್ರ ಮನೆಗೆ ಹೋಗಬಹುದು ಅದನ್ನ ಹೋಗಬಾರ್ದು ಹಿಂಗ್ ಮಾಡಬೇಕು ಈ ತರ ಓಕೆ ಹಿಂಗೆ ಈ ತರ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಕೆಲವು ಮೇಸ್ಟ್ ಹೆಂಗೆ ಅಂದ್ರೆ ಬರ್ಕಳ್ರ ಬರ್ಕಳ್ರ ಎಕ್ಸಾಮ್ ಅನ್ನೋ ತರ ಈ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಹೈಕಮಾಂಡ್ ಹೆಂಗೆ ಅಂದ್ರೆ ಸ್ವಲ್ಪ ಇಪ್ಪತ್ತೈದು ತಕ್ಕತ್ತೆ ಮೂವತ್ತೈದು ಕೊಟ್ಬಿಟ್ಟು ಪಾಸ್ ಮಾಡ್ಬಿಡ್ತಾರೆ ಸೊ ಆ ಟೈಪ್ ಚುನಾವಣೆ ಮಾಡಿಸ್ತಾರೆ ಅದರ ಅರ್ಥ ಇವನ್ ದಾಡ್ತಾನೆ ಅಂತಂದ್ರೆ ಅವ್ರನ್ನ ದಾಡ್ಸಕ್ ರೆಡಿ ಸೇರಿಸ್ತಾರೆ ದಡ ಸೇರಿಸ್ತಾರೆ ಅದು ಬಿಜೆಪಿ ಕ್ಯಾಂಡಿಡೇಟ್ ಗಳಿಗೆ ಸರ್ ಅನುಕೂಲಕರ ವಾತಾವರಣ ಗೆಲ್ಲದೇ ಇಲ್ಲ ಅನ್ನೋ ಕಡೆ ಡೆಪಾಸಿಟ್ ಬರ್ಸ್ತಾರೆ ಸ್ವಲ್ಪ ಟ್ರೈ ಮಾಡ್ರ ಗೆಲ್ಲಬಹುದು ಅನ್ನೋ ಕಡೆ ಅವ್ರು ಟ್ರೈ ಮಾಡ್ತಾರೆ ಈ ಕಾರಣಕ್ಕೆ ಈಗ ನರೇಂದ್ರ ಮೋದಿ ಸಿಎಂ ಆಗಿದ್ದಾಗಲೇ ಗುಜರಾತ್ ಅಲ್ಲಿ ನೂರ ಎಂಬತ್ತು ಗೆದ್ದಿರಲಿಲ್ಲ ಗೆದ್ದಿರಲಿಲ್ಲ ಪ್ರಧಾನಿಯಾದ ಫಸ್ಟ್ ಟೈಮ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವಾಗ ಎಲ್ರು ಮುಲಾಜಿಲ್ಲ ಕಿತ್ತಾಕಿ ಹೊಸ ಟೀಮ್ ತಂದ್ರು ಮಾನಿಟರ್ ಮಾಡಿದ್ರು ಮೂವತ್ತೆಂಟು ಜನ ಟಿಕೆಟ್ ಮಿಸ್ ಮಾಡಿದ್ರು ಅದಾದ್ಮೇಲೆ ಗೊತ್ತಾಯ್ತು ಹಿಂಗ್ ಮಾಡ್ಬೇಕು ಅಂತ ಹಿಮಾಚಲ್ ಪ್ರದೇಶ ಏನಾಗೋಯ್ತು ಮನೆ ಒಂದು ಮೂರ್ ಬಾಗ್ಲು ನಡ್ದ್ ಟೀಮ್ ಅಂತ ಅನುರಾಗ್ ಠಾಕ್ರದ ಟೀಮ್ ಅಂತೆ ಮೂಲ ಬಿಜೆಪಿ ಒಂದ್ ಟೀಮ್ ಅಂತೆ ಯಾರ ಸಿಎಂ ಕ್ಯಾಂಡಿದ್ರ ಅವ್ರದ್ದು ಹಂಗ್ ಬರ್ದಾಡ್ಕೊಂಡ್ ಸತ್ರ ಅವರು ಇಲ್ಲಿ ಬಡದಾಟಕ್ಕೆ ಅವಕಾಶ ಇಲ್ಲ ನೋಡ್ತಿರ್ತಾರೆ ಮಾಡಬೇಕು ಅಂತ ನೋಡ್ತಿರ್ತಾರೆ ಹಾಗಾಗಿ ಇಲ್ಲ ಚೇಂಜಸ್ ಆಗಲ್ಲ ಬಿಜೆಪಿ ಕಾಯ್ದುಕೊಂಡಿದೆ ಕುಂದಗೋಳದಲ್ಲಿ ಧಾರವಾಡ ಕ್ಷೇತ್ರ ಗ್ರಾಮೀಣ ಅಂತ ಅಮೃತ್ ದೇಸಾಯಿ ಅವರು ಅಲ್ಲಿ ಶಾಸಕರು ಅಮೃತ್ ದೇಸಾಯಿ ಅವರು ಟಿಕೆಟ್ ನಿರೀಕ್ಷೆ ತವಣಪ್ಪ ಅಷ್ಟಗಿ ಸೀಮಾ ಮಸೂತಿ ಸವಿತಾ ಅಮರ್ ಶೆಟ್ಟಿ ಅವರು ಟಿಕೆಟ್ ಆಕಾಂಕ್ಷಿಗಳು ಅಂಡ್ ವಿನಯ್ ಕುಲಕರ್ಣಿ ಇಸ್ಮಾಯಿಲ್ ತಮಟಗಾರ್ ಅವರು ಟಿಕೆಟ್ ಆಕಾಂಕ್ಷಿ ವಿನಯ್ ಕುಲಕರ್ಣಿ ಭೌತಿಕ ಟಿಕೆಟ್ ಕೊಟ್ಟು ಬಟ್ ಅವರು ಒಂದು ಹತ್ಯೆ ಕೇಸಲ್ಲಿ ಅಲ್ಲಿ ಸಿಬಿಐ ಜೈಲಿಗೆ ಹೋಗಿ ಬಂದು ಬೇಲ್ ಮೇಲೆ ಇದಾರೆ ಎರಡನೇದೇನು ಅಂತಂದ್ರೆ ಯೋಗೇಶ್ ಗೌಡ ಹತ್ಯೆ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ರುವಾರಿ ಇವರೇ ಅನ್ನೋ ತರ ಒಂದ್ ರೀತಿ ಆ ಪ್ರಕರಣದಲ್ಲಿ ಇವರು ಸಿಗಾಕೊಂಡಿದ್ದಾರೆ ಪ್ರಕರಣ ಇದಾಗ ಅಂತಿಮ ಘಟ್ಟಕ್ಕೆ ಬರಬೇಕದು ನಡೀತಾ ಇದೆ ಬಟ್ ಅಮೃತ್ ದೇಸಾಯಿ ಈ ಹಿಂದೆ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡಿಸ್ಕೊತಿದ್ರು ಅವ್ರು ಬಿಜೆಪಿ ಬಂದ್ ಗೆದ್ರು ಸಿಂಹ ಮಸೂತಿ ಈಗ ಜಾಗ ಕಳ್ಕೊಂಡವ್ರೆ ಇಲ್ಲೇನು ವಿನಯ್ ಕುಲಕರ್ಣಿ ಅಷ್ಟೆಲ್ಲಾ ಮಾಡಿದ್ರು ಸ್ವಲ್ಪ ಅನುಕಂಪ ಅನುಕಂಪ ಇದೆ ಆಶ್ಚರ್ಯ ಮನೇಲಿ ಗಂಡ ಸತ್ತೋಗಿ ಎಂಡ್ತಿ ಟಿಕೆಟ್ ಕೊಟ್ರೆ ಎಂಡ್ತಿ ಸತ್ತೋಗಿ ಗಂಡ ಟಿಕೆಟ್ ಕೊಟ್ರೆ ಅನುಕಂಪ ಓಕೆ ಅಪ್ಪ ಸತ್ತೋಗಿ ಮಗನ್ ಕೊಟ್ರೆ ಅನುಕಂಪ ಇದ್ ಪ್ರಶ್ನೆ ಕಾಡುತ್ತೆ ಅಂದ್ರೆ ನೀವೇನೇ ಕೆಟ್ಟ ಕೆಲ್ಸ ಮಾಡಿದ್ದರು ನೀವು ಅಧಿಕಾರದಿಂದ ಒಳ್ಳೆ ಕೆಲ್ಸ ಮಾಡ್ಬಿಟ್ರೆ ಅವನ ಜನ ಈಗ ರೇಣುಕಾಚಾರ್ಯ ಬೇರೆ ಬೇರೆ ಪ್ರಕರಣ ಬಂತು ಗ್ರೌಂಡ್ ಚೆನ್ನಾಗಿರೋದು ರಮೇಶ್ ಜಾರಕಿಹೊಳಿ ಅವ್ರ ಬೇರೆ ಬೇರೆ ಬಂತು

ರಾಜಕಾಣಗೆಗೆ ಎಥಿಕ್ಸ್ ಅಂತ ಏನನ್ನ ಕರೀತಾರಲ್ಲ ಎಥಿಕ್ಸ್ ಏನಂದ್ರೆ ಎಥಿಕ್ಸ್ ಅಂತ ಯಾನ ಇಲ್ಲ ಈಗ ಜೈಲಿಗೆ ಹೋಗಬೇಕಷ್ಟೇ ಇವೆಲ್ಲ ಬೇಕು ವೈಟೇಜ್ ಎಲ್ಲಾ ಪಾರ್ಟಿ ನಾಟ್ ಓನ್ಲಿ ಕಾಂಗ್ರೆಸ್ ಬಿಜೆಪಿ ಆಲ್ ಪಾರ್ಟಿ ಹಾಲ್ ಪಾರ್ಟಿ ಅಮಿತ್ ಶಾ ಯಾರು ಜೈಲಿಗೆ ಹೋಗ್ ಬಂದಿಲ್ವೇ ಅಂತ ನೀಡರಪ್ಪ ಹೋಗ್ ಬಂದ್ರು ಹೋಗ್ ಬಂದ್ರು ಇನ್ ಡಿಗ್ರಿ ಯಾವದ ಓಲೆಲ್ಲ ಮೋದಿ ಪ್ರದಾನಿಯಾಗಿಲ್ವೇ ಅಂತ ಕೇಳ್ತಾರೆ ಮೆರಿಟ್ಸ್ ಯಾವ ಯಾವದ ಒಂದೊಂದು ಟೈಮ್ ಹೇಳೋದು ಮೆರಿಟ್ಸ್ ಆದ್ರೆ ಬೇಕಾದ್ರೆ ಆಗಬಹುದು ಅಲ್ವಾ ಡಿ ಕೆ ಆಸ್ತಿಗಳಿಗೆ ಪ್ರಕರಣದಲ್ಲಿ ಇನ್ನು বেলಮಲ ಹೋಗಿಬಿಟ್ಟು ಓಡಾಡ್ತಿಲ್ವೇ ಮೆರಿಟ್ಸ್ ಸೊ ಹಿಂಗೆ ಇವೆಲ್ಲ ನಡೀತಾರತ್ತ ಹಾಗೆಲ್ಲ ಕೇ ಶಿವೋ ನೀವೆಲ್ಲ ಬರೀ ಹೇಳ್ತೀರ ದೇವೇಗೌಡರು ಮನೆ ದುಡ್ಡು ಮಾಡಿದ ಅಂತ ಕೇಸ್ ಕಳಿದ್ರೆ ಕೆಲವರು ಕೇಳ್ತಾರೆ ಏರ್ಪೋರ್ಟ್ ರೋಡಲ್ಲಿ ಹಿಂಗ್ ನೋಡ್ಕೊಂಡ್ರು ಕಿಲೋಮೀಟರ್ ಗಟ್ಲೆ ಕುಮಾರಸ್ವಾಮಿ ಅವ್ರದ್ದು ಅಂತ ಹೇಳ್ತಾರೆ ದಾಖಲೆ ಇದ್ರೆ ತಗೊಂಡ್ ಬಿಡುಗಡೆ ಮಾಡಿ ನನ್ಗೆ ಏನು ಹೇಳ್ತೀನಿ ಕಾಮೆಂಟ್ ಅಲ್ಲಿ ಹಾಕ್ತಾರೆ ಯಲಂಕಾಯಿಂದ ಏರ್ಪೋರ್ಟ್ ಅವ್ರಿಗೂ ಎಡ ಬಲ ಎಲ್ಲಿ ನೋಡ್ಕೊಂಡ್ರು ಕುಮಾರಸ್ವಾಮಿ ಅವ್ರದೇ ಅಂತಾರೆ ಇದ್ರೆ ತೋರ್ಸಿ ಅವ್ರು ನೋಡ್ರ್ ಒಂದು ಬಿಡದಿ ತೋಟದ ಮನೆ ಬಿಟ್ರಿ ಏನೂ ಇಲ್ಲ ಅಂತಾರೆ ಅಲ್ಲೋ ಬೆಂಗಳೂರ್ ಬಿಟ್ಟು ಹೊರ್ಗಡೆ ಮರ್ಕೊಂಡಿದಾರೆ ಈಗ ಇಲ್ಲ ಏನೋ ಅಂತಾರೆ ಇವರೆಲ್ಲ ಕೆಲವರು ಹೇಳ್ತಾರೆ ಯಾಲಂಕ ಇಂದ ಶೋ ಲ್ಯಾಫ್ಟಿಂಗ್ ಹೋದ್ರೆ ಬಿಲ್ಡಿಂಗ್ ಕಾಣವಲ್ಲ ಕುಮಾರ ಸ್ವಾಮಿ ಇದು ಅಂತಾರೆ ಕೆಲವರು ಕಾಮೆಂಟ್ ಆಗ್ತಾರೆ ಅದೆಲ್ಲ ನಿಮಗ್ ಬಿಟ್ಟಿತ್ತು ನೋಡದ್ ಬೇಡ ಧಾರವಾಡದಲ್ಲಿ ಈಗ ವಿನಯ್ ಕುಲ್ಕಂಡಿ ಕ್ಷೇತ್ರ ಧಾರವಾಡದಲ್ಲಿ ಕಾಂಗ್ರೆಸ್ ಮುನ್ನಡೆ ಎಲ್ಲ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪೂರ್ವ ಇದು ಮೀಸಲು ಕ್ಷೇತ್ರ ಸೊ ಇಲ್ಲಿ ಆ ಅಭಯ ಪ್ರಸಾದ್ ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಈಗ ಕಾಂಗ್ರೆಸ್ಸಿಂದ ಬಯ್ಯ ಪ್ರಸಾದ್ಗೆ ಟಿಕೆಟ್ ಕಾಂಗ್ರೆಸ್ ಇಂದ ನೋ ಡೌಟು ಆದರೆ ಬಿ ಜೆ ಪಿಯಿಂದ ಒಂದು ರೀತಿ ಗೊಂದಲ ಇದ್ದಂತೆ ಕಾಣಿಸ್ತಿದೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಸೊ ಚಂದ್ರಶೇಖರ್ ಗೋಕಾಕು ವೀರಭದ್ರಪ್ಪ ಹಾಲರವಿ ಜೊತೆಗೆ ಕ್ರಾಂತಿ ಕಿರಣ್ ಸೊ ಈ ಮೂರು ಜನ ಈಗ ಸದ್ಯಕ್ಕೆ ಆಸ್ಪ್ರೆಂಡ್ಸ್ ಆಗಿದೆ ನಮಗೆ ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಅಂದರೆ ಟಿಕೆಟ್ಗಾಗಿ ಒಂದು ರೀತಿ ಪೈಪೋಟಿ ನಡೀತಾ ಇದೆ ಹುಬ್ಬಳ್ಳ ಪೂರ್ವ ಕ್ಷೇತ್ರಕ್ಕೆ ಈಗ ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸವ ಪ್ರಕಾರ ಅಭಯ ಪ್ರಸಾದ್ಗೆ ಚಾನ್ಸ್ ಇದೆ ಅಭಯ ಪ್ರಸಾದ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯಾಕಂದರೆ ಈ ಬಿ ಜೆ ಪಿಲ ಈ ಗೊಂದಲ ಈ ಹಿಂದೆ ವೀರಭದ್ರಪ್ಪ ಅಲ್ರವ್ರಿ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿದ್ದರು ಅದಂದ್ರೆ ಈಗ ಮತ್ತೆ ಅವರು ಟಿಕೆಟ್ ಕೇಳ್ತಿದ್ದಾರೆ ಜೊತೆಗೆ ಕ್ರಾಂತಿ ಕಿರಣ್ ಅಲ್ಲಿ ಹೊಸ ಫೇಸ್ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಒಂದು ವೇಳೆ ಕ್ರಾಂತಿ ಕಿರಣ್ಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಯಿಂದ ಸ್ವಲ್ಪ ಬಿ ಜೆ ಪಿಗೆ ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಕ್ಷೇತ್ರದಲ್ಲಿ ನಡೀತಾ ಇದೆ ಶಿವ ಅಭಯ ಪ್ರಸಾದ್ ವರ್ಸಸ್ ಬಿಜೆಪಿಯ ಮೂರ್ ಜನ ಸೊ ಎಕ್ಸ್ ಎಂ ಎಲ್ ಎ ರವಿ ಆಮೇಲೆ ಕ್ರಾಂತಿಕಿರಣ್ ಬಗ್ಗೆ ಸ್ವಲ್ಪ ಒಲವಿದಂತ ಕಾಣಿಸಿದೆ ಅಲ್ಲಿ ಕ್ಷೇತ್ರದಲ್ಲಿ ಏನಾಗ್ಬೋದು ಕಾಂಗ್ರೆಸ್ ವೀರಭದ್ರಪ್ಪ ಅಲ್ ರವಿ ಎಂಟಲ್ಲಿ ಗೆದ್ದಿದ್ರು ಹದ್ ಮೂರ್ ಹದಿನೆಂಟರಲ್ಲಿ ಅಭಯ ಪ್ರಸಾದ್ ಕಾಂಗ್ರೆಸ್ ಗೆದ್ರು ಅವ್ರಿಗೆ ಒಳ್ಳೆ ಹೆಸರಿದೆ ಅಭಯ ಪ್ರಸಾದ್ ಅಂಡ್ ಅಭಯ ಪ್ರಸಾದ್ ಈ ಸಾರಿ ಕಾಂಗ್ರೆಸ್ ಇಂದ ಮತ್ತೆ ಚಂದ್ರಶೇಖರ್ ಗೋಕಾಕ್ ವೀರಭದ್ರಪ್ಪ ಅಲ್ ರವಿ ಎಲ್ಲ ನಮ್ಗೆ ನಮ್ಗೆ ಕ್ರಾಂತಿಕಿರಣ್ ನಮ್ಗೆ ಬಟ್ ಕ್ರಾಂತಿ ಕಿರಣ್ ಕೊಟ್ರೆ ಫೈಟ್ ಆಗುತ್ತೆ ಓಕೆ ಇದೆ ಇದೆ ಗೊತ್ತಲ್ಲ ಕ್ಯಾಂಡೆಡ್ ಬದಲಾವಣೆ ಸೆಟ್ಟಿಂಗ್ ಎಮ್ ಎಲ್ಲಾ ಮಿಸ್ ಮಾಡಿದ್ ಮೂವತ್ತೆಂಟು ಎಲ್ಲಾ ಸೇರ್ಕೊಂಡ್ರೆ ಸೆಟ್ಟಿಂಗು ಸೋತೋರ್ ಸೇರ್ ಒಂದ್ ಎಪ್ಪತ್ ಜನ ಹೋಗಿ ಸರಿ ಬಿಜೆಪಿ ಅವರು ಕಾಂಗ್ರೆಸ್ ಈಗ ಸದ್ಯಕ್ಕೆ ನೋಡನ ಕಾಯ್ಕೊಂಡಿದ್ದೆ ಹುಬ್ಳಿ ಧಾರವಾಡ ಪೂರ್ವ ಎಸ್ ಸಿ ಮಿಸ್ ಕ್ಷೇತ್ರ ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿಕ ನಾನು ನನಗಿಂತ ಕಿರಿಯರ ಸಂಪುಟದಲ್ಲಿ ಸಿಎಂ ಆಗಿದ್ದಾಗ ನಾನ್ ಸಂಪುಟ ಸೇರಲ್ಲ ಟ್ಯಾಬ್ಲೆಟ್ ಹೋಗ್ಲಿಲ್ಲ ಮತ್ತೆ ಮಾಮೂಲಿ ಎಮ್ ಎಲ್ ಎ ಆಗ ಕ್ಯಾಬ್ಕೊಂಡಿರ್ತಾರೆ ಹೆಚ್ಚು ಕಂಬ್ ಟಿಕೆಟ್ ಚೇಂಜ್ ಆಗ್ಬೋದು ಹ್ಮ್ ಆ ವಿಚಾರವಾಗಿ ನನಗಿಂತ ಕಿರಿಯ ನನಗಿಂತ ಕಿರಿಯನ್ನ ಸಂಪ ನೇತೃತ್ವದ ಸಂಪುಟಕ್ಕೆ ನಾನು ಸೇರ್ಲಾ ಅಂತ ಸೇರ್ಲಿಲ್ಲ

ಅದೇನು ಜನರಿಂದ ಈ ಕರ್ನಾಟಕದ ಜನ ನನ್ನ ಸಿಎಂ ಪಟ್ಟ ಕರ್ಕೊಂಡು ಹೋಗಿದ್ರು ನಾನೊಬ್ಬ ಮಿನಿಸ್ಟರ್ ಆಗಲ್ಲ ಯಡಿಯೂರಪ್ಪ ಮಾತು ಹೇಳಬೇಕು ಜನರಿಂದ ನಾನು ನೂರ ನೂರ ಹದ್ಮೂರ್ ಬಂದಿಲ್ಲ ನೂರ್ ನಾಲ್ಕು ನೂರ ಹತ್ತು ತಂದ್ರಲ್ಲ ಯಡಿಯೂರಪ್ಪ ಕೊಟ್ಟಿದ್ದಾರೆ ಜನ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನಾನು ಕಾಮನ್ಸ್ ಮಿನಿಸ್ಟರ್ ಆಗಲ್ಲ ಅಂತ ಯಡಿಯೂರಪ್ಪ ಹೇಳೋರು ಅರ್ಥ ಇದೆ ಇವರೆಲ್ಲ ಜನರ 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 ಆಯ್ಕೆಯಿಂದ ಸಿಎಂ ಆಗಿದ್ದಲ್ಲ ಡಿ ವಿ ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅಂಡ್ ಧರ್ಮಸಿಂಗ್ ಅಂಡ್ ಸ್ವಾಮಿ ಜನರಿಂದ ಆಯ್ಕೆ ಇದಕ್ಕೆ ಸ್ವಾಮಿ ಕೇಳೋದು ನನ್ನನ್ನು ಪೂರ್ಣ ಬಹುಮತ ಕೊಟ್ಟು ಸಿಎಂ ಮಾಡಿ ನಂಗೆ ಚಿಲ್ಲ ಚಿಲ್ಲ ಕೊಟ್ಟ ಎಲ್ಲೆಲ್ಲ ಹೋಗ್ಬಿಟ್ಟು ನನ್ನ ಯಾರ ಆಗಿ ಆಯ್ಕೆ ಮಾಡಲಿಲ್ಲ ನಾನ್ ನನ್ನ ದೈವ ಬಲದಿಂದ ಸಿಎಂ ಎಸ್ ಜನಬಲದಿಂದ ಸಿಎಂ ಆಗ್ಬೇಕು ಅಂತ ಕುಮಾರಸ್ವಾಮಿ ಹೊರಟಿದ್ದಾರೆ ಕುಮಾರಸ್ವಾಮಿ ಹೇಳ್ತಾರೆ ಸತ್ಯ ಕುಮಾರಸ್ವಾಮಿ ಜನಬಲದಿಂದ ಸಿಎಂ ಆಗಿಲ್ಲ ಜನಬಲದಿಂದ ಸಿಎಂ ಆದ್ರೆ ನಾನು ಸಾಲ ಮನ್ನಾ ಮಾಡ್ತೇನೆ ಜನಬಲದಿಂದ ಸಿಎಂ ಆದ್ರೆ ಪಂಚರತ್ನ ಜಾರಿ ಮಾಡ್ತೀನಿ ಅಂತ ಹೇಳ್ತಾರೆ ಕೇಳಿಸ್ಕೋತಾರೆ ನೋಡಬೇಕು ಕೇಳಿಸ್ಕೊತಾರೆ ಅಂತ ಬಟ್ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಜಗದೀಶ್ ಶೆಟ್ಟರು ಮಹೇಶ್ ಟೆಂಕಿನ ಕಾಯಿ ಬಿಜೆಪಿ ಟಿಕೆಟ್ ಬಹುತೇಕ ಮಹೇಶ್ ಟೆಂಕಿನಕಾಯಿ ಟಿಕೆಟ್ ಮಹೇಶ್ ನನ್ನ ಕೂಡ ಕೇಳಿಸಿದಾರೆ ಅಂತ ಅವರು ಅತ್ ಕಡೆಯಿಂದ ಇತ್ತ ಕಡೆ ಬಂದವ್ರೆ ಅಂಡ್ ಕಾಂಗ್ರೆಸ್ ರಜಾ ತುಳ್ಳಾಗಡ್ಡಿ ಮಟ್ ಗಿರೀಶ್ ಗದಿಗಪ್ಪ ಗೌಡರ್ ಇವ್ರೆಲ್ಲ ಇದೆ ಹೆಸರಿದೆ ಅನಿಲ್ ಕುಮಾರ್ ಹೆಸರು ಇದೆ ಅನಿಲ್ ಕುಮಾರ್ ಪಾಟೀಲ್ ಹೆಸರೆಲ್ಲ ಹೆಸರು ಇದೆ ಬಟ್ ಇಲ್ಲಿ ರಜತ್ ಉಳ್ಳಾಗಡ್ಡಿ ಮಟ್ಟಕ್ಕೆ ಆಗ್ಬಹುದೇನೋ ಟಿಕೆಟ್ ಏನೇ ಆದ್ರೂ ಬಿಜೆಪಿ ಬಿಜೆಪಿ ಶೆಟ್ರು ನನ್ನನ್ನ ಸುಮ್ನೆ ಕೆಣಕದ್ರೆ ನನ್ನನ್ನ ಹೀಗಳಿದ್ರೆ ನಾನು ಸುಮ್ನಿರೋನಲ್ಲ ಯಾರವ್ರ್ ನೆಳದ್ರು ಯಾರೇನ್ ಮಾಡಿದ್ರು ಗೊತ್ತಿಲ್ಲ ಶಟ್ರು ಮಾತು ಮೊನ್ನೆ ಮಾತಾಡ್ದು ಹೆಸರಿ ಬರ್ತಿದೆ ನನ್ನ ಸುಮ್ಮನ ಕೆಣಕಿದ್ರೆ ಕೆಣಕ್ ಕಾಂಗ್ರೆಸ್ ಅವರ ಜೆಡಿಎಸ್ ಶೆಟ್ಟರ್ ಜನರಿಂದ ಆಯ್ಕೆ ಆದಂತ ಸಿಎಂ ಆಗಿದ್ರೆ ನಿರ್ಧಾರ ತಗೋಬೇಕಾಗಿತ್ತು ಇನಗಿಂತ ಕಿರಿಯನ ಸಂಪುಟದಲ್ಲಿ ನಾನು ಆಗಲ್ಲ ಆಗಲ್ಲ ಬಟ್ ಅವರು ಬೈ ಬೈ ಚಾನ್ಸ್ ಬೈ ಮಿಸ್ ಆಗಿ ಅವ್ರ ಸಿಎಂ ಆಗಿದ್ದು ಈ ಕಳ್ಕೊಂಡ್ರು ಅವರೇ ಸಂಪುಟದಿಂದ ದೂರ ಉಳಿದ್ಮೇಲೆ ಮತ್ತೆ ಖಾಲಿ ಎಂ ಎಲ್ ಎಕ್ ಯಾಕೆ ಅಂತ ಹೈಕಮಾಂಡ್ ಮಾಡೋರು ಬೇರೆ ನಿರ್ಧಾರ ತಗೋಬಹುದು ಆಗ ಜಗದೀಶ್ ಶೆಟ್ಟರ್ ಬಂಡೆ ಹೇಳ್ಬೋದು ನನ್ನ ಪ್ರಕಾರ ಬಂಡೆ ಸದ್ಯಕ್ಕೆ ಬಂಡೇಳಿ ಅವ್ರ ಅಷ್ಟು ಏನೋ ಹೊಸ ಬಂಡಾಯ ಮಾಡ್ಕೊಂಡು ಆಗಲ್ಲ ಹೋಲ್ಸ್ಬೋದು ಅಷ್ಟೇ ಬಟ್ ಗುಜರಾತ್ ಮಾಡಲೆಲ್ಲ ನಾವು ನಮ್ ಕಣ್ಮುಂದೆ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಚೇಂಜ್ ಮಾಡೋದೇ ಹೇಳ್ತಾ ಇರೋದು ಕೆಲವೊಂದು ಟೈಮ್ ಅಲ್ಲಿ ಸೆಟ್ ಅಲ್ಲಿ ಯಾವ್ದು ನಿರ್ಧಾರ ತೆಗೆದುಕೊಳ್ಳಬಾರದು ಹ್ಮ್ ಈಗ ನಾನೇನಾಗಿತ್ತು ನಮ್ಮ ಸ್ಕೂಲ್ ಅಲ್ಲಿ ನಾನು ಮೂವತ್ತೈದ್ ಬಂದಿತ್ತು ನಾನೀಗ ಕ್ಲಾಸ್ ಇಟ್ರು ಏನೋ ಒಬ್ಬ ರಿವ್ಯಾಲ್ಯುವೇಶನ್ಗ ಆಗ್ತಾ ಹ್ಮ್ ಮೂವತ್ ನಾಕ್ ಬಡಿ ಮಗನ್ದೊಂದು ನಲವತ್ತು ಬಂದ್ಬಿಡ್ತು ಅದೇನು ಮಾಡಕ್ಕಾಗಲ್ಲ ಇವರು ತೊಂಬತ್ತೊಂಬತ್ ತಕೊಂಡು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರೆ ವರಿ ಮಾಡ್ಕೋಬೇಕು ಜಸ್ಟ್ ಆಗೋದು ಆದರೂ ಜಗದೀಶ್ ಶೆಟ್ಟರು ಹಾಗಾಗಿ ನೋಡ್ಬೇಕು ಇನ್ನು ಹುಬ್ಳಿ ಧಾರವಾಡ ಪಶ್ಚಿಮ ಅರವಿಂದ್ ಬೆಲ್ಲದ್ ಚಂದ್ರಕಾಂತ್ ಬೆಲ್ಲದ ಅವ್ರ ಪುತ್ರ ಚಂದ್ರಕಾಂತ್ ಬೆಲ್ಲದ ಬಾಳ ವರ್ಷ ಕಾಲ ರಾಜಕಾರಣದಲ್ಲಿ ಇದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಮತ್ತೆ ಹದಿನೆಂಟರಲ್ಲಿ ಚಂದ್ರಕಾಂತ್ ಅರವಿಂದ್ ಬೆಲ್ಲದ್ರು ಎಮ್ ಎಲ್ ಆದರು ಈಗಲೂ ಕೂಡ ಅರವಿಂದ್ ಬೆಲ್ಲದ್ ಮುಂದೆ ಇವರ ಅಪೋಸಿಟ್ ದೀಪಕ್ ಚಿಂಚೋರೆ ನಾಗರಾಜ್ ಗೌರಿ ಕೀರ್ತಿ ಮೋರೆ ಟಿಕೆಟ್ ಟ್ರೈ ಮಾಡ್ತಾರ ಕಾಂಗ್ರೆಸ್ ಇಂದ ಅರವಿಂದ್ ಬೆಲ್ಲದ್ ವಿದೇಶದಲ್ಲಿ ಓದ್ ಎಸ್ ಅರವಿಂದ್ ಬೆಲ್ಲದ್ ರಾಜಕೀಯಕ್ಕೆ ಬರದೆ ಅವ್ರದೇ ಓದಂತ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ರೆ ಯಾವ್ದೋ ವಿಶ್ವದ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಸಿಇಒ ಆಗಿರ್ಬೋದಿತ್ತು ನೂರಾರು ಕೋಟಿ ಒಂದ್ ಒಳ್ಳೆ ಇದ್ ಮಾಡ್ಕೊಂಡು ಹೋಗ್ಬೋದು ಅವ್ರ ತಂದೆ ನಂತರ ಅವ್ರು ಬಂದು ರಾಜಕಾರಣಕ್ಕೆ ಬಂದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಯಡಿಯೂರಪ್ಪ ಕೆಜಿಪಿ ಕಟ್ತಾಗ ಅವ್ರ ಬಗ್ಗೆ ಬರೀತಾರೆ ಒಂದ್ ಕಡೆ ಇವ್ರ ಮುಂದಿನ ಸಿಎಂ ಎಂ ಅಭ್ಯರ್ಥಿ ಅಂತ ನಿಜವಾಗಿಯೂ ಹದ್ಮೂರಲ್ಲೇ ಹದ್ಮೂರಲ್ಲ ಅವತ್ತಿಗೆ ಬರೀತಾರೆ ಇವ್ನ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗಲೇ ಆ ಥರ ಕೆಪಾಸಿಟಿ ಇದು ಮನುಷ್ಯ ಅರವಿಂದ್ ಬೆಲ್ಲ ಬಟ್ ನಾಯಕ ಆದಾಗ ಅದನ್ನು ಲೀಡ್ ಮಾಡೋ ಕೆಪಾಸಿಟಿ ಇದೆ ಇವ್ರು ಹೆಂಗೆ ಅಂದರೆ ನಂಬರ್ ಒನ್ ಸ್ಟೂಡೆಂಟು ಕ್ಲಾಸ್ ಲೀಡರ್ ಆಯ್ತಾರೆ ಬಟ್ ಆ ಸ್ಟೂಡೆಂಟ್ ಮಾತುಗಳೆಲ್ಲ ಉಳಿದವರು ಹೌದು ನಂಬರ್ ಒನ್ ಸ್ಟೂಡೆಂಟ್ ಓದೋದ್ರಲ್ಲೂ ನಂಬರ್ ಒನ್ ಆಗಿರ್ಬೇಕು ಮಾತಾಡಲು ಒಂದ್ ನಂಬರ್ ಒನ್ ಆಗಿರ್ಬೇಕು ಓದೋದ್ರಲ್ಲಿ ನಂಬರ್ ಒನ್ ಇಂಥವ್ರು ಈಸ್ ಲೈಕ್ ಎ ಫಡ್ನವೀಸ್ ಅರವಿಂದ್ ಬಿಲ್ಲದ್ ಲೈಕ್ ಫರ್ನವೀಸ್ ನಾಟ್ ಲೈಕ್ ಯಡಿಯೂರಪ್ಪ ಯಾವ ಮಾರ್ಸಕ್ ಬರಲ್ಲ ಮಾತಿನ ಚಕ್ಕೆತೆ ಅಂದ್ರೆ ನಾವ್ ಅನ್ಕೊಂಡ್ಬಿಟ್ಟಿದ್ವಿ ರಾಜಕೀಯದಲ್ಲಿ ಯಾವ ಒಂದು ಕಲೆಗಾರಿಕೆ ಸುಳ್ಳು ಸುಳ್ಳೆಳದ ಒಂದು ಕಲೆಗಾರಿಕೆ ಮೋಡಿ ಮಾಡದೆ ಒಂದು ಕಲೆಗಾರಿಕೆ ಕರ್ನಾಟಕದ ರಾಜಕಾರಣಕ್ಕೆ ಬೇಕಾದಂತಹ ಮೋಡಿ ಮಾಡೋದು ಯಾವ ಮಾಡಿಸೋದು ಬರಲ್ಲ ಅಲ್ಲಿ ಫೇಲ್ ಆಗ್ಬಿಟ್ಟವ್ರೆ ಸಿಎಂ ಆಗ್ಬಿಟ್ರು ಸಿಎಂ ಆಗಿಬಿಟ್ರು ಸಿಎಂ ಸಿಎಂ ಮುಂಚೆ ಹೆಸರು ತುಂಬಾ ಮುಂಚೆ ಇವರೆಲ್ಲ ದೇಶವನ್ನ ಲೈಕ್ ಎಸ್ ಎಂ ಕೃಷ್ಣ ರಾಜ್ಯವನ್ನ ಲೈಕ್ ಎಸ್ ಎಂ ಕೃಷ್ಣ ಟೈಪ್ ನಮ್ಮ ರಾಜ್ಯವನ್ನ ಕೊಂಡೊಯ್ಯುವ ಅರವಿಂದ್ ಬೆಲ್ಲದ್ ಅರವಿಂದ್ ಬೆಲ್ಲದ್ಗೆ ನಾನ್ ಕಂಡಂತೆ ಅವ್ರ ಕೆಪಾಸಿಟಿ ಅವ್ರ ಎಜುಕೇಶನ್ ಅವ್ರ ನಾಲೆಡ್ಜ್ ಎಸ್ ಎಂ ಕೃಷ್ಣ ಟೈಪ್ ಕರ್ನಾಟಕವನ್ನ ಕೊಂಡೊಯ್ಯುವಂತ ಕೆಪಾಸಿಟಿ ಅರವಿಂದ್ ಬಲ್ಲದ್ ಇದೆ ಈಗ ಬೇರೆ ರಾಜ್ಯಗಳಲ್ಲಿ ಒಂದ್ ರೀತಿ ಅನ್ಎಕ್ಸ್ಪೆಕ್ಟೆಡ್ ಸಿಎಂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಿದ್ದಾರೆ ಬಿಜೆಪಿಯವರು ಚೇಂಜಸ್ ಮಾಡ್ತಿದ್ದಾರೆ ಏನ್ ತರದ್ದು ಚಾನ್ಸಸ್ ಆಗ್ಲೂಬಹುದೇನೋ ಬೇಕು ನೀವು ಎಷ್ಟು ದಿನ ಎಸ್ ಎಷ್ಟು ದಿನ ನೀವು ಮತ್ತೆ ಒಬ್ಬೊಬ್ಬ ಒಬ್ಬೊಬ್ಬರು ಎತ್ಕಟ್ಟು ರಾಜಕೀಯ ಮಾಡ್ತೀರಿ ಎಷ್ಟಿನ ಜಾತಿ ನಡುವೆ ದ್ವೇಷ ಬಿತ್ತಿ ರಾಜಕೀಯ ಮಾಡ್ತೀರಿ ಡೆವಲಪ್ಮೆಂಟ್ ರಾಜಕೀಯ ಆಗಬೇಕು ಒಕ್ಲಿಂಗನೋ ಲಿಂಗಾಯತನೋ ಕುರುಬನೋ ದಲಿತನೋ ಮತ್ತೊಬ್ಬನೋ ಸ್ವಾಭಿಮಾನಿಯಾಗಿ ಬದುಕುವಂತ ಅವಕಾಶ ಮಾಡಬೇಕು ಎಜುಕೇಶನ್ ಮತ್ತೆ ಹೆಲ್ತ್ ಫ್ರೀ ಮಾಡಿ ಜನ ನಿಮ್ದಾಗಿರ್ತಾರೆ ಇನ್ನೇನೋ ಪುಕ್ಸಟೆ ಕೊಡಬೇಡಿ ಎಜುಕೇಶನ್ ಮತ್ತೆ ಹೆಲ್ತ್ ಹೆಲ್ತ್ ಎರಡನ್ನು ಫ್ರೀ ಮಾಡಿ ದೊಡ್ಡ ಯಾರು ವಿಚಾರವಂತರು ತಿಳುವಳಕಸ್ರು ಈ ಟೈಪ್ ಯಾರು ಏನೋ ಯೋಜನೆಗಳನ್ನ ಕೊಡ್ತಾರೆ ಜನಕ್ಕೆ ಅನುಕೂಲ ಆಗುತ್ತೆ ಕರ್ನಾಟಕಕ್ಕೆ ಬೇಕಿರೋದು ರಾಜಕಾರಣ ಮಾಡೋರಲ್ಲ ಕರ್ನಾಟಕಕ್ಕೆ ಬೇಕಿರೋದು ಡೆವಲಪ್ಮೆಂಟ್ ಸಾಕಿ ವರ್ಷ ರಾಜಕಾರಣ ಆಗಿದೆ ಸಂ ನೋಡಿದಾಗ ಅರವಿಂದ್ ಬಳ್ಳಿ ಗುಡ್ ನೋಡುವಾಗ ಬಿಜೆಪಿ ಅವ್ರು ಯಾವಾಗ ಯಾವತ್ತಲ್ಲಿ ಯಾವತ್ ಬರ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು ಬರೋದ್ ಈಗ ಗುಜರಾತ್ ಅಲ್ಲಿ ಮಾಡಿದಂತ ಚೇಂಜಸ್ ಆನಂದಿಬೇನ್ ಪಟೇಲು ವಿಜಯ್ ರೂಪಾನಿ ಹೋಗ್ಬಿಟ್ಟಿಲ್ಲಲ್ಲ ಬಂದ್ಬಿಟ್ಟು ಈಗ ಪಟೇಲ್ ನ ಸಿಎಂ ಮಾಡ್ಬಿಟ್ಟಲ್ಲಿ ಲೈಕ್ ಅಂದ್ರೆ ಕಡೆಗಳೇ ಚೇಂಜ್ ಮಾಡಿ ಮತ್ತೆ ಅವರಿಗೆ ಅವಕಾಶ ಕೊಟ್ಟರು ಸೊ ಹಾಗಾಗಿ ಕರ್ನಾಟಕಕ್ಕೂ ಕೂಡ ಲೈಕ್ ಡೆವಲಪ್ಮೆಂಟ್ ಯಾಮಾರಿಸುವಂತ ನಾಯಕರು ಜಾತಿ ಧರ್ಮ ಬಿಟ್ಟು ಬಿಟ್ಟು ರಾಜಕಾರಣ ಬಟ್ ಅರವಿಂದ್ ಬಲ್ದು ಗುಡ್ ಚಾಯ್ಸ್ ಅವ್ರೇನು ಆಯ್ಕೆ ಮಾಡಿದ್ರೆ ಎಸ್ ಮಾಡಿದ್ರೆ ಮಾಡಿದ್ರೆ ಇನ್ನು ಗಿಮಿಕ್ ರಾಜಕಾರಣಿಗಳು ಬೇಕು ಅಂದ್ರೆ ಹುಡ್ಕೊಂಡು ಹೋಗ್ತಾರೆ ನೋಡ ಈಗ ಯಡಿಯೂರಪ್ಪ ನಿಲ್ಲಿಸಿದ ಮೇಲೆ ಇವರ ಕೇಳಿ ಬಂದಿತ್ತು ಸಿಎಂ ಆಗ್ತಾರೆ ಆಗ್ತಾರೆ ಅಂತ ಕೊನೆ ಕ್ಷೇತ್ರದಲ್ಲಿ ಬದಲಾಯ್ತು ಯಾರು ಗೊತ್ತಾ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನ್ ಬೇಕಾದ್ರೂ ಆಗ್ಬಹುದು ಕನ್ಸಿಡರ್ ಮಾಡ್ಬೋದೇನ ಇವ್ರು ಮಾಡ್ಬೋದು ಕಲಗಟ್ಟಿಗೆ ನೆಕ್ಸ್ಟ್ ಕಡೆ ಕ್ಷೇತ್ರ ಕಲಗಟ್ಟಿಗೆ ವಿಧಾನಸಭಾ ಕ್ಷೇತ್ರ ಎಸ್ ಕಲಗಟ್ಟಿಗೆಯಲ್ಲಿ ಬಿಜೆಪಿಯಿಂದ ಏನು ಸಿಟಿಂಗ್ ಎಂ ಎಲ್ ಎ ನಿಮ್ಮನವರ್ ಅವ್ರ ಟಿಕೆಟ್ ಕೇಳಿಸಿದ್ರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಅದಾದಮೇಲೆ ಕಾಂಗ್ರೆಸ್ನಲ್ಲಿ ಯಾಕೋ ಸಣ್ಣ ಮಟ್ಟಿಗೆ ಗೊಂದಲ ಇದ್ದಂತೆ ಕಾಣಿಸ್ತು ಕಳೆದ ಒಂದು ತಿಂಗಳಲ್ಲಿ ಆ ಒಂದು ಗೊಂದಲವನ್ನು ನಿವಾರಣೆ ಮಾಡ್ಕೊಂಡಂತೆ ಕಾಣಿಸ್ತಿದೆ ಸಂತೋಷ್ ಲಾಡ್ ಅಲ್ಲಿ ಹಿಂದೆ ಎರಡು ಸಲ ಎಮ್ ಎಲ್ ಎ ಆಗಿದ್ರು ಎಂಟು ಮತ್ತು ಹದಿಮೂರರಲ್ಲಿ ಕಾಂಗ್ರೆಸ್ಸಿಂದ ಈಗ ಮತ್ತೆ ಅವರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅದ್ರ ಜೊತೆಗೆ ನಾನು ಒಬ್ಬ ಇದೀನಬಿಟ್ಟು ನಾಗರಾಜ್ ಚೆಬ್ಬಿ ನನ್ನ ಕ್ಷೇತ್ರ ಇದೆ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಳಗದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ನಾಗರಾಜ್ ಚೆಬ್ಬಿ ನನಗೂ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ಸಿಂದ ಬಟ್ ಸಂತೋಷ್ ಲಾಡ್ ಆ ಕ್ಷೇತ್ರದಲ್ಲಿ ಒಂದು ಬೇರೆಯವರು ಇದ್ದಾರೆ ಜೊತೆಗೆ ಜನರ ಸಹ ತುಂಬಾ ಚೆನ್ನಾಗಿರ್ತಾರೆ ಏನೇ ಇದ್ರು ಕೂಡ ನಾನು ಜೊತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ಜನರಿಗೆ ಕೊಡ್ತಾ ಇದಾರೆ ಸಂತೋಷ್ ಲಾಡ್ ಕಾಂಗ್ರೆಸ್ ಇದ್ದ ಹಾಗಾಗಿ ಸಂತೋಷ್ ಲಾಡ್ಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗ್ಬಹುದು ಸೊ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಕಲಗಟಿ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಂತೋಷ್ ಲಾಡ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಕಲ್ಗಟಗಿ ಕ್ಷೇತ್ರ ಸಂತೋಷ್ ಲಾಡ್ ವರ್ಸಸ್ ಎಸ್ ಟಿಕೆಟ್ ನೋಡ್ಬೇಕು ಸಂತೋಷ್ ಯಾರಿಗಾಗತ್ತೆಡ್ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅವ್ರ ಒಂದ್ ಸ್ವಲ್ಪ ಇರ್ಲಿ ಅಂತ ಡಿಕೆ ಕೆ ತೊಂದ್ರೆ ತೊಂದರೆ ಕೊಡಿಸ್ತಾವ್ರೆ ನಾಗರಾಜ್ ಇರ್ಲಿ ಇರ್ಲಿ ಗುರು ಹೋಗ್ ಗುರು ಹೋಗ್ ಗುರು ನೋಡಿ ತೊಂದರೆ ಕೊಡು ಹ್ಮ್ ಕೆಲವರು ಮನೆ ಕಾಸು ಹಾಕ್ಬಿಟ್ಟು ರಾಜಕೀಯಕ್ಕೆ ಬರ್ತಾರೆ ಸೇವೆ ಮಾಡಬೇಕು ಅಂತ ಆ ಲಿಸ್ಟ್ ಅಲ್ಲಿ ಸಂತೋಷ ಸಂತೋಷ ಆಡೋಬ್ರು ಕೆಲವರು ದುಡ್ಡು ಮಾಡ್ಬೇಕು ಅಂತ ರಾಜಕೀಯಕ್ಕೆ ಬರ್ತಾರೆ ಬೇರೆ ಬೇರೆ ನಾವೆಲ್ಲ ನಮ್ಮ ಕ್ಷೇತ್ರಗಳು ನೋಡ್ಬಿಟ್ಟಿದೀವಲ್ಲ ಈ ಗುರು ಆಯ್ಕಂಡ್ ತಿಂತದ ಈಗ ಹಾರ ಆಡ್ಕೊಂಡು ಗುರು ಹೌದು ಆಯ್ಕಂಡ್ ತಿಂತದ ಗೆಲ್ಲಕ್ ಮುಂಚೆ ಈಗ ಹಾರ ಆಡ್ಕೊಂಡು ಹೋಗ್ತಾನೆ ಇಲ್ಲಿ ಸಂತೋಷ್ ಲಾಡ್ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡುವಂತ ದರ್ದೇನಿಲ್ಲ ಏನೋ ಗಣಿ ಪಣಿ ಏನೋ ತೋಡ್ಕೊಂಡು ಗಣಿಗಾರಿಕೆ ಲೀಗಲ್ ಬಿಸ್ನೆಸ್ ಲೀಗಲ್ ಇದೇ ಸಂತೋಷ್ ಲಾಡ್ ಏನಾರ ಗೋವಾದಲ್ಲ ರಾಜಕೀಯ ಆಗಿರೋ ಸಿಎಂ ಹ್ಮ್ ಹೈಂದ ವರ್ಗಗಳ ಪರವಾದಂತ ಬಲವಾದಂತ ಇವ್ರು ಹೊರ್ಗಡೆ ಅವ್ರಿಗೆ ಬೇಡ ಟಿಕೆಟ್ ಇಲ್ಲಿವರು ಕೊಡಿ ಅಂತ ಕೆಲವೊಂದು ಸಭೆ ಇಂತ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಹೊರಗಡೆ ಯಾಕೆ ಬರ್ತಿದ್ರು ಹೌದು ಎರಡ್ ಸಾವಿರದ ಎಂಟಲ್ಲಿ ಗೆಲ್ಸಾಗ ಎಲ್ಲೋ ಹೋಗಿತ್ತು ಹೊರಗಿನವರು ಅನ್ನೋದು ಗೆಲ್ಸಾಗ ಎಲ್ಲೋ ಹೋಗಿತ್ತು ಹೊರಗಿನವರು ಅನ್ನೋದು ಸೊ ಹಾಗಾಗಿ ಕೆಲವರು ಅವ್ರ ರಾಜಕಾರಣಕ್ಕೆ ಹೇಳಲಲ್ಲ ರಾಜಕಾರಣದ ವಿಷಯ ಯಾವ್ದಾಗಬೇಕು ನಮ್ಮೂರ್ ಯಾವ್ ಡೆವಲಪ್ ಮಾಡ್ತಾರ ಮಾಡ್ಲಿ 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 ಅದು ಲೆಕ್ಕಾಚಾರ ಹಾಗಾಗಿ ಸಂತೋಷ್ ಲಾಡ್ ವಿರುದ್ಧ ನಾಗರಾಜ್ ಹೇಳ್ತಿರೋದು ಕೇಳ್ತಿರೋದು ಅದೊಂದು ರಾಜಕಾರಣ ಬೇಕು ನಮ್ ಗೊಟ್ಟಿ ಕೇಳ್ಬೋದಲ್ಲ ಕಾಂಗ್ರೆಸ್ मेंबर ಗ್ರಾಮ ಪಂಚಾಯತ್ ಮೆಂಬರ್ ಕೇಳಬಹುದು ಈ ಕಾಂಗ್ರೆ ಈಗ ಕಾಂಗ್ರೆಸ್ ಅವರು ಗೆಲ್ಲಲೇಬೇಕು ಅಂತ ಮಾನದಂಡ ಅಲ್ವಾ ಇವರದು ಸೇಮ್ ಡಿ ಗೇಶವಿ ಕುಮಾರ್ ಅಥವಾ ಸಿದ್ರಾಮಯ ಯಾರು ಹೇಳಿದರು ಗೆಲುವು ಕಾಂಗ್ರೆಸ್ ನವರು ಗೆಲвина ಮಾನದಂಡ ಗೆಲ್ಬೇಕು ತಾನೆ ಮತ್ತೆ ಅರ್ಕಲ್ ಕೂಡ ಬಂದು ಶೇರ್ಸ್ ಕಳಿ ಶೇರ್ಸ್ ಅಂತಾರೆ ಬೇಡ ಅಂತ ಆಚೆ ಹೇಳ್ತಾರೆ ಬೇಡ ಅಂತ ಆಚೆ ಹೇಳ್ತಾರೆ ಶೇರ್ಸ್ ಕಳಿ ಶೇರ್ಸ್ ಕಳಿ ಅಂತವರ ಗೆಲುವು ಮಾನದಂಡ ಹೆಂಗೆ ಅಂತ ಹೇಳ್ತೀರಿ ಅವರೇ ಮದ್ವೆ ಗಂಡು ಎಣ್ಣ ಒಂದ್ ಒಂದ್ ಎಣ್ಣ ಐತೆ ನೋಡಕ್ ನಿಮ್ನು ಕಳ್ಸುದು ನಾನು ಕಳ್ಸೋದು ಫೈನಲ್ ಆಗಂಗಿಲ್ಲ ಅದು ಮದ್ವೆ ಹಾಳು ಮಾಡೋದು ಮಾಡೋದು ನಡೀತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಗೆಲುವು ಮಾನದಂಡ ಅನ್ನೋದ್ಕಿಂತ ಈಗ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಿಗರೆಲ್ಲ ಅವ್ರ ಕಡೆ ಚಬಿನೂ ಅವ್ರೆ ಸಂತೋಷ್ ಲಾಡೋಲ್ಲ ಇಲ್ಲಿ ಸಿದ್ದರಾಮಯ್ಯ ಕಡೆಯವ್ರ ಒಬ್ರು ಅಂತ ಇರ್ತಾರೆ ಸಂತೋಷ್ ಟಾಟ್ ಸಿದ್ದರಾಮಯ್ಯ ಕಡೆ ನಾಗರಾಜ್ಮಾರ್ ಕಡೆ ಹಿಂಗೆ ಇವೆಲ್ಲ ಇದೆ ರಾಜಕಾರಣ ಹಾಗಾಗಿ ಕೆಲವರು ಟೀಮ್ ಲೀಡರ್ ಆಗ್ರಪ್ಪ ಅಂದ್ರೆ ಗ್ರೂಪ್ ಲೀಡರ್ ಆಯ್ತಾರೆ ಟೀಮ್ ಈಗ ಟೀಮ್ ಇಂಡಿಯಾ ಅಲ್ವೇ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಒಬ್ಬ ಅವ್ನು ಎಲ್ಲರಿಗೂ ಕ್ಯಾಪ್ಟನ್ ಆಗಬೇಕಲ್ವೇ ಹೌದು ಜನ ಕ್ಯಾಪ್ಟನ್ ಆದ್ರೆ ಅವ್ನು ಕ್ಯಾಪ್ಟನ್ ಅಲ್ಲ ಗ್ರೂಪ್ ಲೀಡರ್ ಕಾಂಗ್ರೆಸ್ ಅಲ್ಲಿ ಈಗ ಟೀಮ್ ಲೀಡರ್ಸ್ ಇಲ್ಲ ಗ್ರೂಪ್ ಲೀಡರ್ಸ್ ಅವ್ರೆ ಇದು ಸಿದ್ದರಾಮಯ್ಯ ಗುಂಪು ಇದು ಡಿ ಕೆ ಶಿವಕುಮಾರ್ ಗುಂಪು ಅಧ್ಯಕ್ಷ ಆದ ತಕ್ಷಣ ನಮ್ ಖರ್ಗೆ ಹಾಗಾಗಿ ಟೀಮ್ ಇದೆ ಕಾಂಗ್ರೆಸ್ಗೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಕೆಪಿಸಿಸಿ ಲೀಡ್ ಮಾಡೋರಿಲ್ಲ ಲೀಡರ್ ಬೇಕು ಕಾಂಗ್ರೆಸ್ ಟೀಮ್ ಲೀಡರ್ ಬೇಕು ಅದು ಸಮಸ್ಯೆ ನಾವು ಸ್ವಲ್ಪ ಕಾರ್ಖಾರ್ವಾಗಿ ಹೇಳ್ತಿರ್ತೀವಿ ಧಾರವಾಡ ಏಳು ಧಾರವಾಡದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಮೆಗಾ ಸರ್ವೆಯಲ್ಲಿ ನವಲಗುಂದ ಕುಂದಗೋಳ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಹಾಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆಯೇ ಧಾರವಾಡ ಅಂದರೆ ವಿನಯ್ ಕುಲ್ಕರ್ಣಿ ದೇಸಾಯಿ ಅವ್ರ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪೂರ್ವ ಎಸ್ಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಹಾಗೆ ಕೆಲಗಟ್ಟಿಯಲ್ಲಿ ಕಾಂಗ್ರೆಸ್ಸು ಏಳರಲ್ಲಿ ನಾಲ್ಕು ಬಿ ಜೆ ಪಿ ಮೂರು ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದೇವೆ